ಉತ್ತರಾಖಂಡ್ನ ಸಿಲ್ಕ್ಯಾರ್ ಸುರಂಗ ಚಾರ್ಧಾಮ್ಗಳ ಸಂಪರ್ಕಕ್ಕೆ ಸರ್ವ ಋತು ರಸ್ತೆ ನಿರ್ಮಾಣ ಮಾಡಲು ಆರಂಭವಾಗಿದ್ದ ಕಾಮಗಾರಿ ಯಮುನೋತ್ರಿಯ ಹೆದ್ದಾರಿಯಲ್ಲಿ ಈ ಕಾಮಗಾರಿ ಪ್ರಗತಿಯಲ್ಲಿತ್ತು ಇನ್ನೇನು 400 ಮೀಟರ್ ದೂರ ಸುರಂಗ ಕೊರೆದರೆ ಈ ಕಾಮಗಾರಿ ಪೂರ್ಣವಾಗುತ್ತಿತ್ತು ಅಷ್ಟರಲ್ಲೇ ಸುರಂಗ ಕುಸಿದು 40 ಕಾರ್ಮಿಕರನ್ನ ಉಸಿರು ಗಟ್ಟಿಸುವಂತೆ ಮಾಡಿದೆ ನವೆಂಬರ್ 12 ರ ಭಾನುವಾರ ಸಂಜೆ 5:30 ಕ್ಕೆ ಈ ದುರ್ಘಟನೆ ಸಂಭವಿಸಿದೆ ಉತ್ತರಾಖಂಡ್ ಜಿಲ್ಲೆಯ ಸಿಲ್ಕ್ಯಾರ ದಂಡಲ್ಗಾವ್ ನಡುವೆ ಈ ಕಾಮಗಾರಿ ಕೈಗೊಳ್ಳಲಾಗಿತ್ತು ಅಂದರೆ ಈ ಎರಡು ಸ್ಥಳಗಳ ನಡುವಿನ ದೂರ 26 ಕಿಲೋಮೀಟರ್ ಇದೆ ಸುರಂಗ ಕೊರೆದು ರಸ್ತೆ ನಿರ್ಮಿಸಿದರೆ ಕೇವಲ 4.5 ಕಿಲೋಮೀಟರ್ ಆಗುತ್ತದೆ ದುರ್ಘಟನೆ ಸಂಭವಿಸಿದ ತಕ್ಷಣ ತುರ್ತು ಕ್ರಮ ಕೈಗೊಳ್ಳಲಾಗಿದೆ ಕಾರ್ಮಿಕರಿರುವ ಸ್ಥಳಕ್ಕೆ 3 ಅಡಿ ಅಗಲದ ಉಕ್ಕಿನ 8 ಪೈಪ್ಗಳನ್ನು ಜೋಡಿಸಿ ಅದರ ಮೂಲಕ ಆಮ್ಲಜನಕ ಮತ್ತು ಆಹಾರ ಸೌಲಭ್ಯ ದೊರಕಿಸುವಂತೆ ಮಾಡಲಾಗಿದೆ ಒಬ್ಬೊಬ್ಬ ಕಾರ್ಮಿಕ ಆ 3 ಅಡಿ ಅಗಲದ ಪೈಪ್ ಮೂಲಕ ಹೊರಬರಬಹುದಾಗಿದೆ ಸುರಂಗ ಮಾರ್ಗದ ಉದ್ದ 4.531 ಕಿಲೋಮೀಟರ್ ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯ ಪ್ರಕಾರ 40 ಮಂದಿ ಕಾರ್ಮಿಕರು ಸುರಕ್ಷಿತವಾಗಿದ್ದಾರೆ ಆದರೆ ಅವರನ್ನ ನಂಬಿದ ಕುಟುಂಬಗಳು ಅಂಗೈಯಲ್ಲಿ ಜೀವ ಹಿಡಿದುಕೊಂಡಿದ್ದಾರೆ ಆ ದೇವರು ಇವರನ್ನ ಸುರಕ್ಷಿತವಾಗಿ ಹೊರಬರುವಂತೆ ಮಾಡಲಿ ಎಂಬುದೇ ನಮ್ಮ ಆಶಯ